ಬಿಟಿ ಲಲಿತಾ ನಾಯಕ್ ಎಂದಾಕ್ಷಣ ಬೆಳ್ಳಿ ಕೂದಲ ಮುಗುಳ್ನಗೆಯ ಮುಖ ಥಟ್ಟನೆ ನೆನಪಿಗೆ ಬರುತ್ತದೆ. ಜೊತೆ ಜೊತೆಗೆ ಅವರ ಹೋರಾಟದ ಬದುಕು ಕೂಡ. ಕೆಳವರ್ಗದ ಕುಟುಂಬದಲ್ಲಿ ಜನಿಸಿ ಸಾಹಿತಿಯಾಗಿ, ಪತ್ರಕರ್ತೆಯಾಗಿ, ರಾಜಕಾರಣಿಯಾಗಿ, ಹೋರಾಟಗಾರ್ತಿಯಾಗಿ, ಸಮಾಜ ಸೇವಕಿಯಾಗಿ, ತುಳಿತಕ್ಕೊಳಗಾದವರ ದನಿಯಾಗಿ ಲಲಿತಾ ನಾಯಕರ ಬಹುಮುಖಗಳು ಕನ್ನಡ ನಾಡಿನ ಜನರಿಗೆ ಚಿರಪರಿಚಿತ. ಇವರ ಜನ್ಮಸ್ಥಳ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲ್ಲೂಕಿನ ತಂಗಲಿ ತಾಂಡ. ಇವರ ತಂದೆ ಶ್ರೀ ಬಾಲಾಜಿ ನಾಯಕ್ ಮತ್ತು ತಾಯಿ ಶ್ರೀಮತಿ ಗಂಗಾಬಾಯಿ. ಇವರ ಪತಿ ಶ್ರೀ ಚಂಪ್ಲಾ ನಾಯಕ್. ಬಿಟಿ ಲಲಿತಾ ನಾಯಕ್ ರವರಿಗೆ 3 ಜನ ಮಕ್ಕಳು. ಇವರ ಬಾಲ್ಯದ ಹೆಸರು ತುಚ್ಚಮ್ಮ, ಅರ್ಥ ತುಳಸಿ ಎಂದು. ಆದರೆ ಅರ್ಥ ತಿಳಿಯದ ಕೆಲವರು ಅದನ್ನು ಬಹು ತಾತ್ಸಾರದಿಂದ ನುಡಿಯುತ್ತಿದ್ದುದು ಇವರಿಗೆ ಬೇಸರ ತರಿಸಿತ್ತು. ಲಲಿತಾ ಎಂಬ ಹೆಸರು ಖಾಯಂ ಆದದ್ದು ಅವರಿಗೆ ಮದುವೆಯಾದ ಮೇಲೆಯೇ. ಲಲಿತಾರವರು ಶಾಸಕಿಯಾದ ವರ್ಷದ ಅವಧಿಯೊಳಗೆ ಅವರ ಪತಿ ನಾಯಕ್ ಇನ್ನಿಲ್ಲವಾದರು. ಆದರೂ ಎದೆಗುಂದದೆ ಇವರು ತಾನಂದುಕೊಂಡದ್ದನ್ನೆಲ್ಲ ಸಾಧಿಸುತ್ತಾ ಬದುಕಲ್ಲಿ ಒಂದೊಂದೇ ಮೆಟ್ಟಿಲನ್ನು ಏರಿ ಸಾಧಕ ಮಹಿಳೆಯಾದವರು. ಪ್ರೌಢಶಾಲಾ ಶಿಕ್ಷಣವನ್ನು ಮಾತ್ರ ಪಡೆದಿರುವ ಇವರು ತಮ್ಮ ಸಾಹಿತ್ಯ ಕೃಷಿಯಲ್ಲಿ ಸಾಕಷ್ಟು ಸಾಧನೆಗೈದವರೇ ಆಗಿದ್ದಾರೆ. ಹಿಂದಿ ಭಾಷೆಯಲ್ಲಿ ವಿಶಾರದ ಪದವಿಯನ್ನು ಸಹ ಇವರು ಪಡೆದುಕೊಂಡಿದ್ದಾರೆ. ಅಲ್ಲಿ ವಾತಾವರಣ, ಅಲ್ಲಿ ಕೊರಚ ಜನಾಂಗ ಇದ್ರು, ಹರಿಜನರಿದ್ದರು, ಈ ನಮ್ಮ ಲಂಬಾಣಿಗಳಿದ್ದರು, ಅವ್ರ ನಡುವೆ ಆಗ್ತಿದ್ದಂಥ ಘಟನೆ ಅದನ್ನು ನಾನು ಗ್ರಹಿಸ್ತಾ ಇದ್ದೆ. ಇದರಿಂದ ನನಗನ್ಸತ್ತೆ ಬರವಣಿಗೆ ಒಂದು ಮುಂದೆ ಬರೆಯೋದಕ್ಕೆ ಒಂದು ಇದು ಸಿಗ್ತೇನೋ, ಬೇಸ್ ತಳಪಾಯ ಸಿಕ್ತು ಅಂತ ಅನ್ಸುತ್ತೆ. ಆಮೇಲೆ ಕತೆ ಬಹಳ ಕೇಳ್ತಾ ಇದ್ದೆ ನಾನು. ನಮ್ಮ ಅಜ್ಜಿ ಹೇಳಿದ ಕತೆಗಳು ಇವತ್ತಿಗೂ ನೆನಪಿದೆ. ಅಜ್ಜ ಹೇಳ್ತಾ ಇದ್ರು, ಯಾರೇ ಇರಲಿ ನೀವೊಂದು ಕತೆ ಹೇಳಿ ಅಂತಿದ್ದೆ ನಾನು. ನಮ್ಮ ತಂದೆ ಹೇಳಿದ ಕತೆಗಳನ್ನ ನಾನು ದೀಪಾವಳಿ ಸಂಚಿಕೆಯಲ್ಲಿ ಬಂದದು. ಬಿಟಿ ಲಲಿತಾ ನಾಯಕ್ ಜೀವನ ಮತ್ತು ಸಾಹಿತ್ಯ ಎಂಬ ವಿಷಯವಾಗಿ ಕುವೆಂಪು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯೊಬ್ಬರು ಪಿಎಚ್ಡಿ ಪದವಿಯನ್ನು ಪಡೆದುಕೊಂಡಿದ್ದಾರೆ ಎಂದ ಮೇಲೆ ಇವರ ಬದುಕು ಎಷ್ಟು ಅಭ್ಯಾಸಯೋಗ್ಯ ಎಂಬುದು ಮನವರಿಕೆಯಾಗುತ್ತದೆ. ಬಿಟಿ ಲಲಿತಾ ನಾಯಕರ ಕಥೆ ಕಾದಂಬರಿಗಳು ಎಂಬ ವಿಷಯವಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯೊಬ್ಬರು ಎಂಫಿಲ್ ಪದವಿಯನ್ನೂ ಸಹ ಪಡೆದುಕೊಂಡಿದ್ದಾರೆ. ರೇಡಿಯೋ ಪ್ರಸಾರಿತ ನಾಟಕ ಸಂಕಲನ ಚಂದ್ರಪರಾಭವ ಇವರ ಮೊದಲನೆಯ ಸಾಹಿತ್ಯ ಕೃತಿ. ಭಟ್ಟನ ಕನಸು ಮಕ್ಕಳ ಕಥಾ ಸಂಕಲನ, ನೆಲೆ ಬೆಲೆ ಸುಧಾ ವಾರಪತ್ರಿಕೆಯ ಬಹುಮಾನಿತ ಕಾದಂಬರಿ, ಗತಿ ಕಾದಂಬರಿ, ಹಬ್ಬ ಮತ್ತು ಬಲಿ ಕಥಾ ಸಂಕಲನಗಳು, ನಮ್ ರೂಪ್ಲಿ, ಇದೇ ಕೂಗು ಮತ್ತೆ ಮತ್ತೆ, ಸವಾಸೇರು ಎಂಬ ಕವನ ಸಂಕಲನಗಳು, ಒಡಲ ಬೇಗೆ ಆಯ್ದ ಕವನಗಳ ಸಂಕಲನ, ಬಿದಿರು ಮೇಳೆ ಕಂಟಿಯಲ್ಲಿ 1983-97 ಕವಿತೆಗಳು, ಬಿಟಿ ಲಲಿತಾ ನಾಯಕ್ ಚುಟುಕಗಳು, ಬಂಜಾರ ಹೆಜ್ಜೆ ಗುರುತು ಲೇಖನಗಳ ಸಂಗ್ರಹ, ಕೈ ಹಿಡಿದು ನಡೆಸೆನ್ನನು, ಇವೆಲ್ಲ ಇವರ ಸಾಹಿತ್ಯ ಕೃತಿಗಳು. ಇವುಗಳಲ್ಲಿ ಹಲವಾರು ಕೃತಿಗಳು ಮರುಮುದ್ರಣ ಕಂಡಿವೆ. ಇವರ ಕಾದಂಬರಿ ಕಥಾ ಸಂಕಲನಗಳು ಕರ್ನಾಟಕದ ವಿವಿಧ ವಿಶ್ವವಿದ್ಯಾಲಯಗಳಿಗೆ ಪಠ್ಯಪುಸ್ತಕವಾಗಿವೆ. ಬಿಡಿ ಲೇಖನಗಳು, ಕವನಗಳು ಪಠ್ಯಪುಸ್ತಕಗಳಲ್ಲಿ ಸ್ಥಾನವನ್ನು ಪಡೆದಿವೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಪಠ್ಯಪುಸ್ತಕಗಳಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿಗಳ ವಿವಿಧ ಆಂಥಾಲಜಿಗಳಲ್ಲಿ, ಪತ್ರಿಕೆಗಳಲ್ಲಿ, ಸ್ಮರಣ ಸಂಚಿಕೆಗಳಲ್ಲಿ ಇವರ ಬಿಡಿ ಲೇಖನಗಳು ಮತ್ತು ಕವನಗಳು ಸೇರ್ಪಡೆಯಾಗಿವೆ. ಮಹಿಳೆ ಅಂತರಂಗವನ್ನು ಶೋಧಿಸಿಕೊಳ್ಳುತ್ತಾ ಆ ಸಂದಿಗ್ಧತೆಯನ್ನು ಅಭಿವ್ಯಕ್ತಿಸಿದ ಇವರ ಕವನಗಳು ಸೂಕ್ಷ್ಮ ಮಹಿಳಾ ಸಂವೇದನೆಯಿಂದ ಕೂಡಿವೆ. ಕಲ್ಲು ಮಣ್ಣು ಕಟ್ಟಿಗೆಗಳಲ್ಲಿ ಆಕಾರ ಕೊರೆದು ಬಣ್ಣ ಬಣ್ಣದ ಚಿತ್ತಾರ ಬಿಡಿಸಿದಿರಿ. ರತ್ನ ವಜ್ರವ ತೊಡಿಸಿ ಪಟ್ಟೆ ಪೀತಾಂಬರ ಉಡಿಸಿ ಚೆಲುವ ಚೆಲುವೆಯರ ಕೈಗೆ ಗದಾ ಪದ್ಮಗಳ ಹಿಡಿಸಿದಿರಿ. ಹತ್ತಾರು ಕೈಗಳನ್ನು, ಹಲವಾರು ಮುಖಗಳನ್ನು, ಹಂದಿ ಆಮೆಗಳಂಥ ಅವತಾರ ಕಥೆಗಳನ್ನು ಬೆಚ್ಚಿ ಬೀಳಿಸುವಂತೆ ಹೆಣೆದು ಹಾಡಿದಿರಿ. ಗಂಧ ಕರ್ಪೂರ ಬತ್ತಿ ಹೊಗೆಯಿಂದ ನಮಗೆ ಮತ್ತು ಬರೆಸಿ ಮೋಕ್ಷ ಮುಕ್ತಿಗಳಂತ ಉಕ್ತಿ ಹೇಳಿದಿರಿ. ಜನ್ಮಾಂತರ ಕರ್ಮ ಹಣೆ ಬರಹಗಳ ಬೊಗಳೆ ಸಾರುತ್ತ ಹಸಿಯ ಮನದಲ್ಲಿ ಭಯದ ಬೀಜವ ಬಿತ್ತಿದಿರಿ. ಚಾಣಾಕ್ಷತನದಿಂದ ಮಣಿಸಿ ಕೈ ಮುಗಿಸಿದಿರಿ.
ನರ ನರಗಳಲ್ಲಿ ಸ್ವರ್ಗ ಸ್ಥಾಪಿತ ವ್ಯವಸ್ಥೆಯನ್ನು ಧಿಕ್ಕರಿಸುವ ಮಾನಸಿಕ ಸಿದ್ಧತೆಯನ್ನು ಇವರ ಕವನಗಳು ಮಾಡಿಕೊಡುತ್ತವೆ. ಇವರು ಸಾಂಪ್ರದಾಯಿಕ ಮೂಢನಂಬಿಕೆಗಳ ಆಚರಣೆಯ ವಿರುದ್ಧ ದನಿ ಎತ್ತುತ್ತಾರೆ ಮತ್ತು ಲಿಂಗ ಸಮಾನತೆಯ ಪರ್ಯಾಯ ವ್ಯವಸ್ಥೆಗೆ ಹಂಬಲಿಸುತ್ತಾರೆ. ಲಂಕೇಶ್ ಪತ್ರಿಕೆಯ ವರದಿಗಳ ಮೂಲಕ ಇವರು ನಾಡ ಜನರ ಗಮನ ಸೆಳೆದರು. 6 ವರ್ಷಗಳ ಕಾಲ ಲಂಕೇಶ್ ಪತ್ರಿಕೆಗೆ ವರದಿಗಾರ್ತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ರಾಮಕೃಷ್ಣ ಹೆಗಡೆ, ದೇವೇಗೌಡ ಮತ್ತು ನಜೀರ್ ಸಾಬ್ ಇವರುಗಳು ರಾಜಕೀಯಕ್ಕೆ ಇವರನ್ನು ಕರೆತಂದರು. 1986-92 ವಿಧಾನ ಪರಿಷತ್ ಸದಸ್ಯೆಯಾಗಿ ಸೇವೆ ಸಲ್ಲಿಸಿದರು. ನಂತರ 1994 ದೇವದುರ್ಗ ಕ್ಷೇತ್ರದಿಂದ ಜನತೆ ಇವರನ್ನು ವಿಧಾನಸಭೆಗೆ ಆಯ್ಕೆ ಮಾಡಿದರು. ಆ ಸಂದರ್ಭದಲ್ಲಿ ಇವರು ಸಚಿವೆಯಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸೇವೆಗೈದರು. ರಾಜಕಾರಣ ಅನ್ನೋದು ಕೆಟ್ಟದು ಅಂತ ನಾನು ಭಾವಿಸಿಲ್ಲ. ಬಹಳ ಒಳ್ಳೆಯ ಒಂದು ಸೇವೆ ಮಾಡೋದಕ್ಕೆ ಒಳ್ಳೆ ಫಲವತ್ತಾದ ಜಾಗ. ಎಷ್ಟಂದರೆ ಬೆಳಿಗ್ಗೆ ಎದ್ರೆ ಮನೆ ಹತ್ರ ಎಷ್ಟು ಜನ ಬರ್ತಾರೆ, ಎಷ್ಟು ನೋವು ಹೊತ್ಕೊಂಡ್ಬರ್ತಾರೆ, ಎಷ್ಟು ಆಸೆಗಳನ್ನು ತಗೊಂಡ್ಬರ್ತಾರೆ. ಅವರಿಗೆಲ್ಲ ನಾವು ಏನಾದ್ರು ಪ್ರತಿಯೊಬ್ಬ ಎಮ್ ಎಲ್ ಎ, ಪ್ರತಿಯೊಬ್ಬ ಮಂತ್ರಿ, ಪ್ರತಿಯೊಬ್ಬ ಎಮ್ ಎಲ್ ಸಿ ಸರಿಯಾದ ಪ್ರಾಮಾಣಿಕವಾದ ರೀತಿಯಲ್ಲಿ ಕೆಲಸ ಮಾಡಿದ್ದೆ ಆದರೆ ರಾಮರಾಜ್ಯ ಅಂತ ಏನು ಹೇಳ್ತಿದ್ರಲ್ಲ ಹಿಂದೆ, ಯಾವುದೋ ಒಂದು ಸ್ವರ್ಗಲೋಕ ಅಂತ, ಅಂಥ ರಾಮರಾಜ್ಯ ಸ್ವರ್ಗಲೋಕ ನಾವು ಕಂಡಿಲ್ಲ, ಇಲ್ಲೇ ಕಾಣಬಹುದು. ಇವರು ಸೇವೆ ಸಲ್ಲಿಸಿದ ಸಂಘ ಸಂಸ್ಥೆಗಳು, ಅಲಂಕರಿಸಿದ ಸ್ಥಾನಗಳು ಹಲವಾರು. ಅವುಗಳಲ್ಲಿ ಪ್ರಮುಖವಾದುವೆಂದರೆ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಅಧ್ಯಕ್ಷೆ, ಕರ್ನಾಟಕ ರಾಜ್ಯ ಪ್ರಗತಿಪರ ದಲಿತ ಸಂಘಟನೆಗಳ ಒಕ್ಕೂಟದ ಉಪಾಧ್ಯಕ್ಷೆ, ನ್ಯಾಯಾಂಗ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಸಂಸ್ಥಾಪಕ ಅಧ್ಯಕ್ಷೆ, ಲಂಬಾಣಿ ವಿವಿಧೋದ್ದೇಶ ಸಹಕಾರ ಸಂಘದ ನಿರ್ದೇಶಕಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯೆ ಮುಂತಾದವು ಇವರ ಸಮಾಜ ಸೇವಾ ಮನೋಭಾವಕ್ಕೆ ಮತ್ತು ಅದಮ್ಯ ಚೇತನಕ್ಕೆ ಸಾಕ್ಷಿಯಾಗಿವೆ. ಕರ್ನಾಟಕ ರಾಜ್ಯ ಬಾಲಭವನ ಸೊಸೈಟಿಯ ಅಧ್ಯಕ್ಷೆಯಾಗಿಯೂ ಸೇವೆ ಸಲ್ಲಿಸಿರುವ ಇವರು ಜನತಾದಳದ ರಾಜಕೀಯ ವ್ಯವಹಾರ ಸಮಿತಿಯಲ್ಲಿ ಮತ್ತು ಆಗಿನ ಜನತಾ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಸಹ ಇದ್ದರು. ಝಾಡಿರೋ ಪಂಖೇರು ಎಂಬ ಬಂಜಾರ ಭಾಷೆಯ ಚಲನಚಿತ್ರಕ್ಕೆ ಕಥೆ ಸಂಭಾಷಣೆಯನ್ನೂ ನೀಡಿರುವುದಲ್ಲದೆ ಅಭಿನಯವನ್ನೂ ಮಾಡಿದ್ದಾರೆ. ಅಲ್ಲದೆ ಹಲವು ಚಲನಚಿತ್ರಗಳಲ್ಲಿ, ಕಿರುತೆರೆಯ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ. ಇವರನ್ನು ಅರಸಿ ಬಂದ ಪ್ರಶಸ್ತಿಗಳು ಹಲವಾರು. ಅವುಗಳಲ್ಲಿ ಕೆಲವೆಂದರೆ ಉತ್ತಮ ಶಾಸಕಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜೀವ್ ಗಾಂಧಿ ಏಕತಾ ಪ್ರಶಸ್ತಿ, ಶ್ರೀಮತಿ ಸಾವಿತ್ರಮ್ಮ ದೇಜಗೌ ಮಹಿಳಾ ಪ್ರಶಸ್ತಿ, ನಾಡಚೇತನ ಪ್ರಶಸ್ತಿ, ಕಿರಣಪ್ರಭಾ ಪ್ರಶಸ್ತಿ, ಭಾಲ್ಕಿಯ ಚನ್ನಬಸವ ಪಟ್ಟದೇವರ ಮಕ್ಕಳ ಸಾಹಿತ್ಯ ಪ್ರಶಸ್ತಿ, ಮಹಿಳಾ ರತ್ನ ಪ್ರಶಸ್ತಿ, ಕಾಯಕ ಸಮ್ಮಾನ ಪ್ರಶಸ್ತಿ ಮತ್ತು ಪ್ರತಿಷ್ಠಿತ ದಾನಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ. ಅಕ್ಷರಲೋಕದಿಂದ ದೂರ ಉಳಿದಿದ್ದ ಬುಡಕಟ್ಟು ಜನಾಂಗದಿಂದ ಬಂದು ವಿವಿಧ ರಂಗಗಳಲ್ಲಿ ಸಾಧನೆಗೈದು ಕರ್ನಾಟಕ ಕಂಡ ಅಪರೂಪದ ಮಹಿಳೆಯಾಗಿ ಬಿಟಿ ಲಲಿತಾ ನಾಯಕ್ರವರು ಬೆಳೆದ ಬಗೆ ಅನನ್ಯವಾದುದು. ಇವರ ಅನುಭವದ ವಿಸ್ತಾರ, ಮಹಿಳಾ ಬದುಕಿನ ಸವಾಲುಗಳು, ಮಹಿಳಾ ಸಂವೇದನೆಗಳು ಮತ್ತು ಚಳುವಳಿಗಳನ್ನು ಕುರಿತು ಇಂದಿನ ಮಹಿಳೆ ತಿಳಿದುಕೊಂಡು ನಡೆಯಬೇಕಿದೆ.